ಸಂತೋಷ ಆಗುತ್ತೆ. ಎಲ್ಲಾ ಸಿನಿಮಾನು ಚೆನ್ನಾಗೇ ಇರಬೇಕು, ಒಳ್ಳೇದಾಗಬೇಕು ಅನ್ನೋದಕ್ಕೇನೆ. ನನ್ನ ತಮ್ಮ ಕೊಟ್ಟಿರೋದು ಕಣ ಅಲ್ಲೇ ಏನಿಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾನೆ ತರುಣನ ಎಫರ್ಟ್ ಕಾಣಿಸುತ್ತೆ. ಯಾಕೆಂತಂದ್ರೆ ದರ್ಶನ್ ಸರ್ ಅಂತಂದ್ರೆ ನಮಗೆ ತುಂಬ ಸಂತೋಷ ಆಗುತ್ತೆ ಅವ್ರನ್ನ ಈ ಥರ ವಿಜೃಂಭಿಸಿ ನೋಡಬೇಕಂತ. ನಮ್ಮ ಸುಧಾಕರ ತುಂಬ ಚೆನ್ನಾಗಿ ಮಾಡಿದ್ದಾನೆ, ತರುಣನ ಎಫರ್ಟ್ ಕಾಣಿಸುತ್ತೆ, ಎಲ್ಲ ಇಡೀ ತಂಡ ತುಂಬ ರಿಚ್ ಆಗಿ ಮಾಡಿದ್ದಾರೆ. ಪ್ರೊಡಕ್ಷನ್ ವ್ಯಾಲ್ಯೂಸ್ ಆಗಿರ್ಬೋದು, ಕರೋನಾ ಆದಮೇಲೆ ಒಂದು ವರ್ಷ ಆದಮೇಲೆ ಮತ್ತೆ ಸಿನಿಮಾ ಥಿಯೇಟ್ರಿಗೆ ಈ ಥರ ಸಂಭ್ರಮದ ವಾತಾವರಣ ಅಂದರೆ ಸಖತ್ ಖುಷಿಯಾಗಿದೆ. ಚೌಕ ಆದಮೇಲೆ ಎರಡನೇ ಸಿನಿಮಾನೇ ದರ್ಶನ್ ಅವರಿಗೆ ನಿರ್ದೇಶನ ಮಾಡಿದ್ರೆ ತರುಣ್ ಅವರು, ಅವರು ಆ್ಯಸ್ ಎ ಬ್ರದರ್ ಬ್ರದರ್ ಆಗಿ ಅವ್ರ ಕೆಲಸ ನೋಡಿದಾಗ ಏನಿಸುತ್ತೆ ಸರ್? ಇಲ್ಲ ಚೆನ್ನಾಗಿ ನೋಡಿ, ಅವ್ರವ್ರ ಅರ್ಹತೆಗೇನೆ ನೋಡಿ ಕೆಲಸ ಕೊಡ್ತಾರೆ. ಯಾಕಂದರೆ ದರ್ಶನ್ ಸರ್ ಅವ್ರದ್ದು 53ನೇ ಸಿನಿಮಾ ಮಾಡೋದು ಅಂತಂದರೆ ಅಷ್ಟು ಸುಲಭವಾದ ಕೆಲಸ ಅಲ್ಲ. ಸೊ ಡೆಫಿನೆಟ್ ಆಗಿ ಅವನ ಎಫರ್ಟಿಗೆ, ಅವನಿಗಿರುವಂಥ ಪರಿಶ್ರಮಕ್ಕೆ, ಅವನಿಗಿರುವಂಥ ಡೆಡಿಕೇಶನ್ಗೆ ಅವನಿಗೆ ಸಿಕ್ಕಿರುವಂತಹ ಅವಕಾಶ ತುಂಬ ಒಳ್ಳೆಯದು ಅಂತ. ಡೈರೆಕ್ಟರ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದಾಗ ಯಾವೆಲ್ಲ ಅಂಶಗಳು ಸಿನಿಮಾದಲ್ಲಿ ನಿಮ್ಗೆ ಇಷ್ಟ ಆಗುತ್ತೆ ಸರ್? ಸರ್, ನಾನು ಡೈರೆಕ್ಟ್ರಾಗಿ ಬಂದಿಲ್ಲ, ನಾನು ಅವ್ರಿಗೆ ಒಂದು ಫ್ಯಾಮಿಲಿಯಾಗಿ ಬಂದಿದ್ದೀನಿ, ಒಬ್ಬ ಪ್ರೇಕ್ಷಕನಾಗಿ ಬಂದಿದ್ದೀನಿ. ಏನು ನೋ ಫ್ಲಾಸ್, ಸಕ್ಕದಾಗಿದೆ. ಇನ್ನು ದರ್ಶನ್ ಅವ್ರ ಡ್ಯಾನ್ಸ್ ಬಗ್ಗೆ ನೀವು ಒಂದೆರಡು ಮಾತಾಡಲೇಬೇಕು ಸರ್. ಫಸ್ಟ್ ಟೈಮು ಒಂದು ಬಿಗ್ ಸ್ಕ್ರೀನಲ್ಲಿ ದರ್ಶನ್ ಅವ್ರು ಅದ್ಭುತವಾಗಿ ಡ್ಯಾನ್ಸ್ ಮಾಡ್ತಾರೆ. ಇವಾಗ ಫಸ್ಟ್ ಟೈಮ್ ಅಂತ ಅಲ್ಲ, ಅವ್ರಿಗೆ ಮೂಡ್ ಕೊಟ್ಬಿಟ್ಟು ಮಾಡಿಸ್ಬೇಕಷ್ಟೇ.